Please don't tell the court that this is all a person requires. 6,16,300 per month. Anybody spend this much? A single lady for herself? Oh, if she wants to spend, let her earn. Not on the husband. Please tell your client. What is this? ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ? ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ. ಕೇವಲ 82,300 ರೂಪಾಯಿಗೆ 5 ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು. ಏರ್ ಟಿಕೆಟ್, 3-star ಹೋಟೆಲ್ನಲ್ಲಿ 4-night ಸ್ಟೇ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ. ಇದೇ ನವೆಂಬರ್ 8ಕ್ಕೆ ಹೊರಡೋಕ್ಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, 2 ದಿನದ ಹಿಂದೆ ಅಂದ್ರೆ ಆಗಸ್ಟ್ 20 ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೆಯುತ್ತೆ, ಸುದೀರ್ಘವಾದಂಥ ವಾದ ಪ್ರತಿವಾದ. ಆ ವಾದ ಪ್ರತಿವಾದ ಅದಾದ ಬಳಿಕ ನ್ಯಾಯಾಧೀಶರ ಮಾತು ಇದೆಲ್ಲವೂ ಕೂಡ ಇದೀಗ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಗಮನ ಸೆಳೆತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ವೈರಲ್ ಕೂಡ ಆಗ್ತಾ ಇದೆ. ನಮಗೆ ಆರಂಭದಲ್ಲಿ ಅದನ್ನು ನೋಡಿದಾಗ ಒಂದು ರೀತಿ ತಮಾಷೆ ತಮಾಷೆ ಆಗ ರೀತಿ ಕಾಣುತ್ತೆ, ಆದರೆ ತೀರಾ ಗಂಭೀರವಾದಂಥ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಸಾಕಷ್ಟು ಕಾನೂನಿದೆ, ವಿಶೇಷವಾಗಿ ಈ ಮಹಿಳೆಯರಿಗೆ ಅಥವಾ ಶೋಷಿತರಿಗೆ ಅಥವಾ ಇನ್ನು ಬೇರೆ ಬೇರೆ ಒಂದಷ್ಟು ವರ್ಗದವರಿಗೆ. ಅವರಿಗೆ ಅನ್ಯಾಯ ಆಗಬಾರ್ದು, ಅವ್ರ ಮೇಲೆ ದೌರ್ಜನ್ಯ ನಡೀಬಾರ್ದು, ಅಥವಾ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲಿ ಎನ್ನುವಂಥ ಕಾರಣಕ್ಕೆ ಒಂದಷ್ಟು ವಿಶೇಷವಾದಂಥ ಕಾನೂನನ್ನು ರೂಪಿಸಲಾಗಿದೆ. ಪರ್ಟಿಕ್ಯುಲರ್ ಆಗಿ ಮಹಿಳೆಯರ ಬಗ್ಗೆ ಮಾತಾಡೋದಾದರೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ಅವರಿಗಾಗ್ತಿರುವಂಥ ಅನ್ಯಾಯ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೀಗಾಗಿ ಒಂದಷ್ಟು ವಿಶೇಷವಾದಂಥ ಕಾನೂನಿನಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಕಾನೂನು 100ಕ್ಕೆ 100ರಷ್ಟು ಬೇಕೇ ಬೇಕು, ಇಲ್ಲ ಅಂತ ಆಗ್ಬಿಟ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯ, ಅನ್ಯಾಯ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ. ಅದರ ಸಮಸ್ಯೆ ಏನಾಗಬಿಟ್ಟಿದೆ ಅಂದ್ರೆ, ಒಂದಷ್ಟು ಮಹಿಳೆಯರು ಅಂತಹ ವಿಶೇಷವಾದಂಥ ಕಾನೂನು ಅವಕಾಶವನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ, ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಇತ್ತೀಚೆಗಂತೂ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಸುದೀರ್ಘವಾದಂಥ ಪೀಠಿಕೆಯನ್ನು ಹಾಕದೆ ಅಂದರೆ, ಮೊನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಂಥ ಆ ವಾದ ಪ್ರತಿವಾದ, ನ್ಯಾಯಾಧೀಶರ ಮಾತು ಇದೆಲ್ಲವನ್ನು ಕೂಡ ಗಮನಿಸಿದಾಗ ನಮಗೆ ಹಾಗೇ ಅನಿಸುತ್ತೆ. ಅಲ್ಲಿ ಏನಾಗಿದೆ ಅಂದರೆ, ಓರ್ವ ಮಹಿಳೆ ಜೀವನಾಂಶವನ್ನು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಜೀವನಾಂಶದ ಮೊತ್ತವನ್ನು ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗಿ ಬಿಡ್ತೀರಿ. ಕೇವಲ ಆ ಮಹಿಳೆಗೆ ಅಂದರೆ, ಕೇವಲ ಆ ಮಹಿಳೆಯ ಮೇಕಪ್ಪು, ಆ ಮಹಿಳೆಯ ಡ್ರೆಸ್ಸು, ಊಟ ಅಥವಾ ಇನ್ಯಾವುದೋ ಚಿಕಿತ್ಸೆ ಅಂತ ಅದೆಲ್ಲದಕ್ಕೂ ಕೂಡ ಸೇರಿ ಗಂಡನಿಂದ ಬರೋಬ್ಬರಿ 616,300 ರೂಪಾಯಿ ತಿಂಗಳಿಗೆ ನನಗೆ ಜೀವನಾಂಶ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಿಂಗಳಿಗೆ 600,000 ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದು ನೀವು ಲೆಕ್ಕ ಹಾಕಿ. ಇದನ್ನು ಕೇಳಿ ಸ್ವತಃ ಜಡ್ಜ್ ಶಾಕ್ ಆಗ್ತಾರೆ. ಶಾಕ್ ಆಗೋದು ಮಾತ್ರ ಅಲ್ಲ, ಆ ಮಹಿಳೆಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ನೇರವಾಗಿ ಆ ಮಹಿಳೆಯನ್ನ ಅಲ್ಲ, ಮಹಿಳೆಯ ಪರವಾಗಿ ಯಾವ ವಕೀಲರು ಕೋರ್ಟ್ಗೆ ಅಟೆಂಡ್ ಆಗಿದ್ರು ಅವರಿಗೆ ತರಾಟೆಗೆ ತೆಗೆದುಕೊಂಡು ಬಿಡ್ತಾರೆ. ಏನ್ರಿ ನಿಮ್ಮ ಕ್ಲೈಂಟ್ ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಜೀವನಾಂಶ ಕೇಳೋದು? ಹಾಗೇನಾದ್ರೂ 600,000-700,000 ಬೇಕು ಅಂತ ಆದ್ರೆ ಗಂಡನ ಮೇಲೆ ಯಾಕೆ ಡಿಪೆಂಡ್ ಆಗ್ಬೇಕು ಅಥವಾ ಗಂಡನಿಂದ ಯಾಕೆ ಕೇಳಬೇಕು? ಅವರೇ ಸ್ವತಃ ಅರ್ನ್ ಮಾಡ್ಲಿ ಎನ್ನುವ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಏನು ಎತ್ತ ಅದರ ಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ, ಕಾರಣ ಇದರಿಂದಲೂ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ಬಂಧುಗಳೇ, ರಾಧಾ ಎನ್ನುವಂಥ ಮಹಿಳೆ ಬೆಂಗಳೂರು ಮೂಲದವರು, ನರಸಿಂಹ ಎನ್ನುವಂಥವರು, ಗಂಡ ಹೆಂಡತಿ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಬಂದಿದೆ, ಅವರ ವೈಯಕ್ತಿಕ ವಿಚಾರ, ಒಟ್ಟಾರಾಗಿ ಕೊನೆಗೆ ಡಿವರ್ಸ್ ಹಂತವರೆಗೂ ಕೂಡ ಬಂದಿದೆ, ಡಿವರ್ಸ್ ಕೂಡ ಆಗಿದೆ. ಕೊನೆಯದಾಗಿ ಆ ಮಹಿಳೆ ಜೀವನಾಂಶವನ್ನು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರಿಗೆ ಜೀವನಾಂಶವನ್ನು ಕೇಳೋದಕ್ಕೆ ಹಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೆಕ್ಷನ್ 24 ಹಿಂದೂ ಮ್ಯಾರೇಜ್ ಆಕ್ಟ್ 1955, ಆ ಪ್ರಕಾರವಾಗಿ ಅವರಿಗೆ ಜೀವನಾಂಶವನ್ನು ಕೊಡಲಾಗುತ್ತೆ. ಗಂಡನ ದುಡಿಮೆಯಲ್ಲಿ ಅಥವಾ ಗಂಡನ ಅರ್ನಿಂಗ್ಸ್ ಅಲ್ಲಿ ಇಂತಿಷ್ಟು ಪಾಲು ಅಂತ ಹೇಳಿ ಮಹಿಳೆ ಪಡೆದುಕೊಳ್ಳೋದಿಕ್ಕೆ ಅವಕಾಶ ಇದೆ. ಹೌದು, ಆಕೆ ಜೀವನಾಂಶವನ್ನು ಪಡಿಬೇಕು, ಜೀವನಾಂಶಕ್ಕೆ ಅರ್ಹಳು ಕೂಡ. ಹೌದು, ಆಕೆ ಮೊದಲು ಫ್ಯಾಮಿಲಿ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಫ್ಯಾಮಿಲಿ ಕೋರ್ಟ್ ಆ ಮಹಿಳೆಗೆ ಗಂಡನಿಂದ ತಿಂಗಳಿಗೆ 50,000 ರೂಪಾಯಿ ಜೀವನಾಂಶ ಅಂತ ಹೇಳಿ ನಿಗದಿಪಡಿಸುತ್ತೆ, ಅಂತದೊಂದು ಆದೇಶವನ್ನ ಹೊರಡಿಸುತ್ತೆ. ಓರ್ವ ವ್ಯಕ್ತಿಗೆ ತಿಂಗಳಿಗೆ ಅಂದರೆ ಕೇವಲ ಅವರ ಪರ್ಸನಲ್ ಖರ್ಚಿಗೆ ಅಂದರೆ ಎಷ್ಟು ಬೇಕಾಗುತ್ತೆ ನೀವೇ ಲೆಕ್ಕ ಹಾಕಿ, ಅದೆಲ್ಲವನ್ನು ಕೂಡ ಅಂದಾಜು ಮಾಡಿ ಕೋರ್ಟ್ 50,000 ಜೀವನಾಂಶವನ್ನು ಕೊಡಬೇಕು ಅಂತ ಹೇಳುತ್ತೆ. 50,000 ಅಂತೂ ಕಡಿಮೆ ಅಂತೂ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಆ ಮಹಿಳೆ ಏನು ಮಾಡ್ತಾರೆ, ನನಗೆ 50,000 ಸಾಲೋದಿಲ್ಲ ಅಂತ ಹೇಳಿ ಸೀದಾ ಹೈಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ಹೈಕೋರ್ಟ್ನಲ್ಲಿ ಅವರ ಪರ ವಕೀಲರು ವಾದವನ್ನು ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ನ್ಯಾಯಾಧೀಶರಾಗಿರುವಂಥ ಲಲಿತಾ ಕನ್ನಂಗಂಟಿ ಅವರು ಇರ್ತಾರೆ, ಅವರ ಮುಂದೆ ವಾದ ಆರಂಭ ಆಗಿಬಿಡುತ್ತೆ ಅಥವಾ ಒಂದಷ್ಟು ವಿಚಾರಗಳನ್ನು ಮಂಡಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಆರಂಭದಲ್ಲಿ ಆ ಮೊತ್ತವನ್ನ ಕೇಳಿಯೇ ಜಡ್ಜ್ ಶಾಕ್ಗೆ ಒಳಗಾಗಿ ಬಿಡ್ತಾರೆ. ಅದಾದ ಬಳಿಕ ಜಡ್ಜ್ ಕೇಳ್ತಾರೆ, ವಿವರಿಸಿ ಹಾಗಾದ್ರೆ ಈ 600,000 ರೂಪಾಯಿ ಅಮೌಂಟ್ ಯಾಕೆ ಬೇಕು ಅಂತ. ಹಾಗ ಲಾಯರ್ ವಿವರಿಸೋಕೆ ಶುರು ಮಾಡ್ಕೊಳ್ತಾರೆ. ಅದನ್ನ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಅರೆ ಕ್ಷಣ ನಗು ಬರುತ್ತೆ, ತೀರಾ ಗಂಭೀರ ವಿಚಾರ, ಅದ ನಮ್ಗೆ ನಗು ಬರೋದಕ್ಕೆ ಶುರುವಾಗುತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ,
ನಮ್ಮ ಕಕ್ಷಿದಾರರಿದಾರಲ್ಲ, ಅವರ ಒಂದು ಬ್ರ್ಯಾಂಡೆಡ್ ಟೀ ಶರ್ಟೇ 10,000 ರೂಪಾಯಷ್ಟು ಬೆಲೆ ಬಾಳುತ್ತೆ. ಹೀಗಾಗಿ ಅವರು ಬ್ರ್ಯಾಂಡೆಡ್ ಬಟ್ಟೆಯನ್ನೇ ಧರಿಸೋದು, ಹಾಗೆ ಅವರ ಚಪ್ಪಲಿಗೆ, ಅವರ ಮೇಕಪ್ಗೆ ಅಥವಾ ಬೇರೆ ಬೇರೆ ಒಂದಷ್ಟು ಆಕ್ಸೆಸರೀಸ್ ಇದೆಲ್ಲವೂ ಕೂಡ ಸೇರಿ ತಿಂಗಳಿಗೆ ಹೆಚ್ಚು ಕಡಿಮೆ 50,000 ರೂಪಾಯಿ ಖರ್ಚಾಗುತ್ತೆ. ಅವರು ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡೋದು, ಹೀಗಾಗಿ ಅದಕ್ಕೆ ಹೆಚ್ಚು ಕಡಿಮೆ ಒಂದು 60,000 ರೂಪಾಯಿ ಬೇಕಾಗುತ್ತೆ. ಜೊತೆಗೆ ಬೇರೆ ಬೇರೆ ಇಂತಿಂಥ ಖರ್ಚು, ಅದಕ್ಕೊಂದು 50,000, ಇದಕ್ಕೊಂದು 60,000. ಹಾಗೆ ಅವರು ಮೊಣಕಾಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಮೊಣಕಾಲಿನ ನೋವಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಹಾಗೆ ಅವರಿಗೆ ಆಗಾಗ ಪ್ಯಾನಿಕ್ ಅಟ್ಯಾಕ್ ಕೂಡ ಆಗುತ್ತೆ. ಆ ಖರ್ಚಿಗೆ ಅವರಿಗೆ ಹೆಚ್ಚು ಕಡಿಮೆ ಒಂದು 5 ಲಕ್ಷ ರೂಪಾಯಿ ಬೇಕು ಚಿಕಿತ್ಸೆಗೆ. ಜೊತೆಗೆ ಬೇರೆ ಬೇರೆ ಅಂತ ಒಂದಷ್ಟು ಪಟ್ಟಿ ಎಲ್ಲವನ್ನು ಕೂಡ ಅವರು ಇಡ್ತಾ ಹೋಗ್ತಾರೆ. ಯಾವುದೋ ಒಂದು ಗೋಲ್ಡ್ ಲೋನ್ ಮಾಡ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಕೈ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅದೆಲ್ಲವನ್ನು ಕೂಡ ತೀರಿಸಬೇಕು ಅಂತಾದರೆ 6 ಲಕ್ಷ ರೂಪಾಯಿದ 616,300 ರೂಪಾಯಿಯಷ್ಟು ಅಮೌಂಟ್ ಬೇಕು ಅಂತ ವಕೀಲರು ವಾದವನ್ನು ಮಂಡಿಸ್ತಾರೆ. ಇಡೀ ಕೋರ್ಟ್ ಮೌನವಾಗಿ ಆಶ್ಚರ್ಯಚಕಿತವಾಗಿ ನೋಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ. ಯಾಕಂದರೆ ಹಿಂದೆ ಇಂಥದ್ದೊಂದು ಪ್ರಸಂಗ ಕೋರ್ಟ್ನಲ್ಲಿ ನಡೆದಿರಲಿಲ್ಲ ಅಂತ ಕಾಣುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಚಕಿತರಾಗಿ ನೋಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಸ್ವತಃ ಜಡ್ಜ್ ಕೂಡ ಶಾಕ್ ಆಗ್ತಾರೆ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಜಡ್ಜ್ ತಮ್ಮ ಮಾತನ್ನು ಶುರು ಮಾಡಿಕೊಳ್ತಾರೆ. ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ಹೌದು, ಕಾನೂನಿದೆ, ಹಾಗಂತೇಳಿ ಅದನ್ನು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಬಳಕೆ ಮಾಡಿಕೊಳ್ಳೋದಕ್ಕೆ ಹೋಗಬಾರದು. ಆ ಮಹಿಳೆಗೆ ಬೇರೆ ಯಾವುದೇ ಜವಾಬ್ದಾರಿ ಇಲ್ಲ, ಮಕ್ಕಳ ಜವಾಬ್ದಾರಿ ಇಲ್ಲ, ಕುಟುಂಬದ ಜವಾಬ್ದಾರಿ ಇಲ್ಲ. ಕೇವಲ ತನ್ನ ಪರ್ಸನಲ್ ಖರ್ಚಿಗೆ 6 ಲಕ್ಷ ಅಮೌಂಟ್ ಕೇಳ್ತಾರೆ ಅಂದ್ರೆ ಏನು ಹೇಳಬೇಕು? ಹಾಗಾದ್ರೆ ಗಂಡನ ಅರ್ನಿಂಗ್ಸ್ ಎಲ್ಲಿವರೆಗೆ ಇರಬೇಕು? ಜೊತೆಗೆ ಜೀವನಾಂಶವನ್ನು ಕೇಳೋದು ಅಂತಂದ್ರೆ ಗಂಡನಿಗೆ ಈ ರೀತಿಯಾಗಿ ಶಿಕ್ಷೆ ಕೊಡೋದಲ್ಲ, ಜೀವನಾಂಶವೇ ಶಿಕ್ಷೆ ಕೊಡುವ ರೀತಿಯಲ್ಲಿ ಆಗಬಾರ್ದದು. ಹಾಗೇನಾದರೂ ನಿಮಗೆ 6 ಲಕ್ಷ ಬೇಕು, ಇಂತಿಷ್ಟು ಲಕ್ಷ ಬೇಕು ಅಂತಾದರೆ ಸ್ವತಃ ಆ ಮಹಿಳೆಯ ದುಡಿಬೇಕು ಹೊರತಾಗಿ ಗಂಡನಿಂದ ನಾನು ಪಡಿತೀನಿ ಅನ್ನೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ. ಅದರಲ್ಲೂ ಕೂಡ ಬಟ್ಟೆಗೆ, ಮೇಕಪ್ಗೆ, ಇನ್ನೊಂದು ಮಗದೊಂದಕ್ಕೆ ಅಂಥೇಳಿ ಈ ರೀತಿಯಾಗಿ ಖರ್ಚು ವೆಚ್ಚವನ್ನು ನೀವು ಹಾಕಿಬಿಟ್ಟು ಕೋರ್ಟ್ ಮುಂದೆ ಬಂದುಬಿಟ್ರೆ ಕೋರ್ಟ್ ಅದಕ್ಕೆ ಸುಖ ಸುಮ್ಮನೆ ಓಕೆ ಅನ್ನೋದಕ್ಕೆ ಸಾಧ್ಯ ಆಗುತ್ತಾ? ಜೊತೆಗೆ ನೀವೊಂದು 6 ಲಕ್ಷ ಹೇಳಿಬಿಟ್ರೆ ಕೋರ್ಟ್ ಅದನ್ನು ಹಂತ ಹಂತವಾಗಿ ಇಳಿಸಿ ಇಂತಿಷ್ಟು ಅಮೌಂಟ್ ಕೊಡಬಹುದು ಅಂತ ಏನಾದರೂ ನೀವು ಯೋಚನೆ ಮಾಡಿ 6 ಲಕ್ಷ ಅಂತೇಳಿ ಅಮೌಂಟ್ ಏನಾದರೂ ನಿಗದಿಪಡಿಸಿದ್ರ? ಈ ರೀತಿಯಾಗಿ ಕೋರ್ಟು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಕೋರ್ಟ್ ವಾರ್ನನ್ನು ಕೂಡ ಮಾಡುತ್ತೆ. ನೀವೇನಾದರೂ ಈ ರೀತಿಯಾಗಿ 6 ಲಕ್ಷ 7 ಲಕ್ಷ ಅಂತ ಬಾಯಿಗೆ ಬಂದಂಥ ಮೊತ್ತವನ್ನು ಕೇಳೋದಕ್ಕೆ ಶುರು ಮಾಡಿಕೊಂಡ್ರಿ ಅಂತಾದರೆ ನಿಮ್ಮ ಅಪ್ಲಿಕೇಶನ್ ಇದೆಯಲ್ಲ, ಇದನ್ನೇ ನಾವು ರಿಜೆಕ್ಟ್ ಮಾಡಿಬಿಡ್ತೀವಿ, ಡಿಸ್ಮಿಸ್ ಮಾಡಿಬಿಡ್ತೀವಿ ಅಂಥೇಳಿ ಕೋರ್ಟ್ ಎಚ್ಚರಿಕೆಯನ್ನು ಕೊಡುತ್ತೆ. ಜೊತೆಗೆ ಮುಂದಿನ ಬಾರಿ ಈ ಅರ್ಜಿ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಕೊನೆಯದಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ನೀಟಾಗಿ ಲೆಕ್ಕ ಕೊಡಬೇಕು ನಮಗೆ, ಇಂತಿಂದಕ್ಕೆ ಇಂತಿಷ್ಟು ಖರ್ಚು, ಓರ್ವ ಸಿಂಗಲ್ ಲೇಡಿಗೆ ಎಷ್ಟು ಖರ್ಚು ಬೇಕಾಗುತ್ತೆ, ಅಷ್ಟು ಮಾತ್ರ ನಮ್ಮ ಮುಂದೆ ತಂದಿಡಬೇಕೆ ಹೊರತಾಗಿ ಮನಸ್ಸೀಗ ಬಂದ ಹಾಗೆ ಕೇಳೋದಕ್ಕೆ ಹೋಗಬಾರ್ದು, ಕಾನೂನನ್ನು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳಿ ಕೋರ್ಟ್ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳುತ್ತೆ. ಸದ್ಯ ಆ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಒಂದು ವೇಳೆ ತುಂಬ ಜನಕ್ಕಿದು ನೋಡ್ತಿದ್ದ ಹಾಗೆ ಯಾವುದೋ ಒಂದು ತಮಾಷೆ, ಇನ್ನೊಂದು ಮಗದೊಂದು ಅನಿಸುತ್ತೆ, ಅಲ್ಲ, ಇದು ಅತ್ಯಂತ ಗಂಭೀರವಾದಂಥ ವಿಚಾರ. ಒಂದು ಕಡೆಯಿಂದ ಹೌದು, ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಪ್ರತಿದಿನ ಅಂತಹ ಸ್ಟೋರಿಗಳನ್ನು ಕೇಳ್ತಾನೆ ಇರ್ತೀವಿ. ಆದರೆ ಇನ್ನೊಂದು ವರ್ಗದ ಮಹಿಳೆಯರು ಏನು ಮಾಡ್ತಿದ್ದಾರೆ, ಇಂತಹ ಕಾನೂನನ್ನು ಮಿಸ್ಯೂಸ್ ಮಾಡಿಕೊಂಡು ಪುರುಷರನ್ನೇ ಶೋಷಣೆಗೊಳಪಡಿಸುವಂತಹ ಕೆಲಸ, ಅಥವಾ ಅವ್ರ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನು ಎಸಗುವಂತಹ ಕೆಲಸ, ಅಥವಾ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ, ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲೆಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.